Vidhi Dravi Devi Purvaya Vahana
ಹಸ್ತಿನ ಚಕ್ರವರ್ತಿಯಾದಂತಹ ಶಂತನುವಿನ ಹಿರಿಯ ಮಗನಾಗಿ ಈ ಪ್ರಪಂಚವನ್ನ ಕಂಡವನ್ನ ಯಾವ ಮನುಜರ ಪಾಪವನ್ನೆಲ್ಲ ಕಳೆದು ಮೂರು ಲೋಕಗಳಲ್ಲಿಯೂ ಬರಿದಂತಹ ದೇವನದಿ ಗಂಗೆಯ ಮಗನಾಗಿ ಹುಟ್ಟುವ ಭಾಗ್ಯ ಲಭಿಸಿತು ನನ್ನ ಪಾಲಿಗೆ. ಹೆಸರು ದೇವವ್ರತ ಎಂಬುದಾಗಿ ಗುರುಕುಲಕ್ಕೆ ತೆರಳಿ ಚೌಚಸ್ಥ ವಿದ್ಯೆಯನ್ನ ಕಲಿತು ಬಂದು ಮರಳಿ ಹಸ್ತಿನೆಯನ್ನ ಸೇರಿದಂತಹ ಆ ಸಂದರ್ಭದಲ್ಲಿ ತಂದೆಯಾದಂತಹ ಶಂತನು ಮಹಾರಾಜರು ಸಕಲ ರಾಜಕೀಯ ಕಾರ್ಯಭಾರವನ್ನ ಬದಿಗೊತ್ತಿ ಚಿಂತಾಕ್ರಾಂತರಾಗಿ ಮಲಗಿರುವುದನ್ನ ಕಂಡು ಅವರ ಚಿಂತೆಯನ್ನ ದೂರ ಮಾಡುವುದಕ್ಕೋಸ್ಕರವಾಗಿ ಕಾಳಿಂದಿಯ ತೀರದಲ್ಲಿರುವ ಯೋಜನ ಗಂಧಿಯವರನ್ನ ಕರೆತಂದು ತಂದೆಗೆ ಮದುವೆಯನ್ನ ಮಾಡಿಸಿದವ ಈ ದೇವವ್ರತ. ಸಂಸಾರ ಸುಖ ಹಾಗೂ ಸಾಮ್ರಾಜ್ಯದ ಆಸೆಯನ್ನ ತಂದೆಗಾಗಿ ತ್ಯಾಗ ಮಾಡಿದವನ್ನ ಸಾಮಾನ್ಯ ಬೇಸ್ತರ ಕುಲದಲ್ಲಿ ಹುಟ್ಟಿದಂತಹ ದಾಸರಾಜನ ತಲೆಯಲ್ಲಿಯೂ ಕೂಡ ಎಂತಹ ಮುಂದಾಲೋಚನೆ ಇತ್ತು ಎನ್ನುವುದನ್ನ ಅಂದು ಆತ ಮಾಡಿದಂತಹ ಮಾತಿನಿಂದಲೇ ನಾನು ಅರ್ಥೈಸಿಕೊಂಡಿದ್ದೇನೆ. ಯೋಜನ ಗಂಧಿಯರ ರೂಪಾತಿಶಯಕ್ಕೆ ಮನಸ್ಸೋತಂತಹ ಶಂತನು ಮಹಾರಾಜ ಅವಳನ್ನ ವಿವಾಹವಾಗುವುದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ದಾಸರಾಜನಾಡಿದಂತಹ ಮಾತು ಹಸ್ತಿನೆಯ ಅಧಿಕಾರ ತನ್ನ ಮಗಳಾದಂತಹ ಸತ್ಯವತಿಯ ಸಂತತಿಗೆ ಆಗಬೇಕು ಎಂಬುದಾಗಿ ಹಾಗಿದ್ದರೆ ಈ ವಿಷಯಕ್ಕೆ ಅಡ್ಡಿಯಾದವನು ಆತಂಕನಾದವನು ಈ ದೇವವ್ರತ ಎಂಬುದನ್ನ ನಾನು ಮನಗಂಡು ಅಂದೆ ಹಸ್ತಿನೆಯ ಅಧಿಕಾರವನ್ನ ದಾಸರಾಜ ಸಂತತಿಗೆ ಬಳುವಳಿಯಾಗಿ ಕೊಟ್ಟಿದ್ದೇನೆ. ಯಾವುದೇ ಕಾರಣಕ್ಕೂ ನಾನು ಸಿಂಹಾಸನವನ್ನ ಏರಲಾರೆ ಎಂಬುದಾಗಿ ಪ್ರತಿಜ್ಞೆಯನ್ನ ಮಾಡಿ ಆದರೂ ಮಗಳನ್ನ ಕೊಡುವುದಕ್ಕೆ ಒಪ್ಪದೇ ಹೋದಾಗ ಕಾರಣವನ್ನ ಕೇಳಿದರೆ ನಾಳೆ ನನ್ನ ಮದುವೆಯಾಗಲಿ ನನ್ನ ಮಕ್ಕಳೇನಾದರೂ ಸಿಂಹಾಸನದ ಆಸೆಗಾಗಿ ಸತ್ಯವತಿ ದೇವಿಯವರ ಮಕ್ಕಳೊಂದಿಗೆ ಅಭಿಯೋಗ ನಡೆಸಿದರು ಅಂತಾದರೆ ಪರಿಣಾಮ ಏನು ಎನ್ನುವುದು ಆತನ ಪ್ರಶ್ನೆ. ಅದಕ್ಕೆ ಈ ಘರೆಯ ಸ್ತ್ರೀಯರೆಲ್ಲರೂ ನನ್ನ ತಾಯಿ ಹಾಗೂ ಸಹೋದರಿಯರ ಸಮಾನ ಮರಣ ಪರ್ಯಂತ ನಾನು ವಿವಾಹವನ್ನೇ ಆಗಲಾರೆ ಎಂಬುದಾಗಿ ಇನ್ನೊಂದು ಪ್ರತಿಜ್ಞೆಯನ್ನ ಮಾಡಿದರು. ಹೀಗೆ ಭೀಷಣವಾದಂತಹ ಪ್ರತಿಜ್ಞೆ ಮಾಡಿರುವುದರ ಫಲವಾಗಿ ಪ್ರಪಂಚ ಮುಖದಲ್ಲಿ ಈ ದೇವವ್ರತ ಭೀಷ್ಮ ಎಂಬುದಾಗಿ ಅನ್ವರ್ಥಕ ನಾಮವನ್ನ ಪಡೆದ. ಅಂತೆಯೇ ಸತ್ಯವತಿ ದೇವಿಯರನ್ನ ತಂದು ಮದುವೆ ಮಾಡಿಸಿದ ನಂತರ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಎಂಬ ಎರಡು ಗಂಡು ಮಕ್ಕಳನ್ನ ಪಡೆದರು. ತಂದೆಯ ಕಾಲಾನಂತರ ಹಸ್ತಿನಾವತಿಯ ಸಿಂಹಾಸನಕ್ಕೆ ಯಾರೇ ಉತ್ತರಾಧಿಕಾರಿಯಾಗಿ ಕುಳಿತರೂ ಅವರನ್ನ ರಕ್ಷಿಸುತ್ತೇನೆ ಎನ್ನುವ ಭದ್ರತೆ ನನ್ನ ತಮ್ಮ ಚಿತ್ರಾಂಗದನ ಅನಿರೀಕ್ಷಿತವಾದಂತಹ ಮರಣದ ನಂತರ ಆಘಾತಗೊಂಡಂತಹ ನಾನು ವಿಚಿತ್ರ ವೀರ್ಯನ ಮುಖವನ್ನ ನೋಡಿ ದುಃಖವನ್ನ ಮರೆತವನು. ಸದ್ಯ ಹಸ್ತಿನೆಯ ರಾಜ್ಯಭಾರವನ್ನು ತಮ್ಮನಾದಂತಹ ವಿಚಿತ್ರ ವೀರ್ಯ ಆಳುತ್ತಾ ಕೀರ್ತಿವಂತನಾಗುತ್ತಾ ಇದ್ದಾನೆ. ಪ್ರಾಯ ಪ್ರಬುದ್ಧನಾದಂತಹ ಅವನಿಗೆ ವಿವಾಹವನ್ನ ಎಸಗಿ ಗೃಹಸ್ಥನನ್ನಾಗಿ ಕಾಣುವ ಬಯಕೆ ರಾಜಮಾತೆ ಸತ್ಯವತಿ ದೇವಿಯವಳು. ಅಂತೆಯೇ ಕಾಶಿಯಿಂದ ಬಂದಂತಹ ವರ್ತಮಾನ ಕಾಶೀಶ ಪ್ರತಾಪ ಸೇನ ತನ್ನ ಮೂವರು ಕೋರಿಯರಿಗೆ ಸ್ವಯಂವರವನ್ನ ಏರ್ಪಡಿಸಿದ್ದಾನೆ. ಪರಾಕ್ರಮವೇ ಸ್ವಯಂವರದ ಪಣ ಎಂಬುದನ್ನ ಕೇಳಿದೆ. ಆದರೆ ಹಸ್ತಿನಾವತಿಗೆ ಆಮಂತ್ರಣ ಇಲ್ಲದೆ ಹೋದ ಕಾರಣ ಇದು ಹಸ್ತಿನಿಗೆ ಆದಂತಹ ಅವಮಾನ ಎಂದು ತಿಳಿದು ಪ್ರತಾಪ ಸೇನನನ್ನ ವಿಚಾರಿಸುವ ಸಲುವಾಗಿ ಅಷ್ಟೇ ಅಲ್ಲ ತಮ್ಮ ವಿಚಿತ್ರ ವೀರ್ಯನ ಮದುವೆ ಮಾಡಿಸುವ ಉದ್ದೇಶದಿಂದ ರಾಜಮಾತೆ ಸತ್ಯವತಿ
ಆತನನ್ನ ಸದೆ ಮಾಡಿದೆ. ನಂತರದಲ್ಲಿ ಕಾಶೀಶ ತನ್ನ ಮೂವರು ರಾಜಕುಮಾರಿಯರನ್ನ ನನ್ನ ಸ್ವಾಧೀನಕ್ಕೆ ಒಪ್ಪಿಸಿ ಹೇಳ್ಕೊಟ್ಟ. ಸುಕ್ಷೇಮವಾಗಿ ಅವರನ್ನ ಕರೆತಂದು ಹಸ್ತಿನಿಗೆ ಸೇರಿಸಿ ದಿನ ಮೂರಾಗಿ ಹೋಯ್ತಲ್ಲ. ಉದ್ದೇಶ ವಿಚಿತ್ರ ವೀರನಿಗೆ ಮದುವೆಯನ್ನ ಮಾಡುವುದು. ಮಂಗಳೋತ್ಸವಕ್ಕಾಗಿ ಸಿದ್ಧತೆಯನ್ನ ಮಾಡುವಂತೆ ಮಂತ್ರಿ ಮಹೋದಯರಲ್ಲಿ ಆಜ್ಞಾಪಿಸಿದ್ದೇನೆ. ಹಾಗಿದ್ದರೆ ರಾಜಕುಮಾರಿಯರನ್ನ ಕರೆತಂದ ಉದ್ದೇಶವನ್ನ ತಿಳಿಸಲೇಬೇಕಲ್ಲ. ಆ ಕಾರಣಕ್ಕಾಗಿ ಸತ್ಯವತಿ ದೇವಿಯವರ ಒಡನಾಟದಲ್ಲಿರುವಂತಹ ಕಾಶೀಶ ಕುಮಾರಿಯರನ್ನ ಇಲ್ಲಿಗೆ ಬರ ಹೇಳಿದ್ದೇನೆ. ಇಷ್ಟರಲ್ಲಾಗಲೇ ಬರಬಹುದು ನೋಡೋಣ.
ಇದನ್ನು ಬಿಟ್ಟು ತಮ್ಮನಾದ ವಿಚಿತ್ರವೀರನನ್ನು ಮದುವೆಯಾಗುವಂತೆ
Sarvajna Nilo
ಮನದ ಸಂಕಲ್ಪ ಎನಗಂದು ತಿಳಿದರೆ ತರೆನು ನಡೆದ ಕಾರ್ಯಕ್ಕೆಲ್ಲೋ ಮುಂದೇನ ಮಾತು ಎನ್ನಲು ಸಾಕ್ಷಿಯಾಗಿ ಬರುತ್ತೆ. ಅಲ್ಲದೆ
ನಿಮಗೆ ಹಸಿವು ತ್ವಚೆಗೆ ಏನಾದರೂ ಬೇಕಿದ್ದರೆ ಹೇಳಬಹುದು. ಇಲ್ಲ ಇಲ್ಲ ಇಲ್ಲ, ನೀವು ಬರುವಾಗ ನಾವು ಎಲ್ಲ ಮುಗಿಸಿಕೊಂಡೇ ಬಂದವರಿದ್ದೇವೆ. ಹಾಗಿದ್ರೆ ನಿಮ್ಮನ್ನ ಕರೆದಂತ ವಿಷಯವನ್ನ ಹೇಳಬಹುದು. ಸುಳ್ಳಲ್ಲ, ಇಷ್ಟು ಅವಸರವಾಗಿ ಕರೆಸಿದ್ದೀಯ. ಯಾಕಕ್ಕೆ ಗೊತ್ತಾಗಲಿಲ್ಲ. ಮೊನ್ನೆ ನಾನು ಕಾಶಿಗೆ ಹೋಗಿ ಬಂದ ವಿಷಯ ನಿಮಗೂ ಗೊತ್ತಿರಬಹುದು. ಏ ಪುಣ್ಯಾತ್ಮ, ಅಪ್ಪಯ್ಯ ಹೋಗಿ 10 ವರ್ಷ ಆಯ್ತು, ಇನ್ನೂ ಆಸ್ತಿ ಮುಗಿಯಿಟ್ಕೊಂಡಿದ್ದೀರ ಮಾರೆ. ದಾಮದರೆ, ಓ ಅಸ್ಥಿ ವಿಸರ್ಜನೆಗಾಗಿ ನಾನು ಹೋದವನಲ್ಲ. ಬ್ರಾಹ್ಮಣರೇ, ಈ ಅಂಬೆಯನ್ನ
ಮುಗಿಸಿ ಬರುವುದಕ್ಕಾಗಿ ಶ್ರೇಷ್ಠರಾದ ವಿಪ್ರೋತ್ತಮರನ್ನಾಗಿ ನಿಯೋಜಿಸಿದ್ದೇನೆ. ಹೋಗಿ ಬಾ. ಆಮೇಲೆ ಆಚಾರ್ಯರೇ ಧರಣಿಪತಿ ಸಾಲ ಬೇರೊಬ್ಬರನ್ನು ಕಂಡೆತ್ತಿಯುತ್ತಾಗ
ಸುರನಂತೆ ನರಿ ಕಂಬೆಯು ಬರಿದೆ ಹೊತ್ತನು ಕಳೆಯಬೇಡ ಬರಿದೆ ಹೊತ್ತನು ಕಳೆಯಬೇಡ ಬರಿತ ದ್ರವ್ಯವ ಕೊಡುವೆ ಸಾಲ್ವನ ಬಳಿಗೆ ತೆರಳಿದರೆ ಬರಿತ ದ್ರವ್ಯವ ಕೊಡುವೆ ಸಾಲ್ವನ ಬಳಿಗೆ ತೆರಳಿದರೆ ಎಂದು
ಜಾತಿಯ ಮೇಲೆ ತಿರಸ್ಕಾರ ಭಾವನೆ ಮೂಡಿದರು. ಬಂದ ವಿಪ್ರರನ್ನ ಗೌರವಿಸುವುದು ನನ್ನ ಕರ್ತವ್ಯ ಅಂತ ತಿಳಿದು ಅವರನ್ನ ಹೊರಗಿಳಿದೆ. ಬರಲಿ ನೋಡೋಣ. ಸುಂದರಾಗಿ
ನಾನು ನೀತಿ ಮಾರ್ಗವನ್ನೇ ಹೇಳಿದ್ದೇನೆ. ಸಾಲದಲ್ಲಿ ಅನುರಕ್ತಗೊಂಡ ನಾನು
ಇಲ್ಲಿಯವರೆಗೆ ತಲುಪಿಸಲು ಈ ಬ್ರಾಹ್ಮಣರನ್ನ ನಿಮ್ಮ ಜೊತೆಯಲ್ಲಿ ನಿಯೋಜಿಸಿ ಮುಂದೆ ಬದುಕಿನಲ್ಲಿ ನವದಂಪತಿಗಳಾಗಲಿರುವ ನಮ್ಮ ಭವಿಷ್ಯಕ್ಕೆ ಶುಭಕಾಮನೆಯನ್ನು ಕೋರಿ ಬೀಳ್ಕೊಟ್ಟಿದ್ದಾನೆ ಆತ. ಹೀಗೆ ಅವರಿಂದ ನಿಯೋಜನೆಗೊಂಡು ಬಂದವರು ನಾನು. ಭಾಗ ಭಯ ಬೇಡ, ಹೆದರಿಕೆ ಬೇಡ, ಸಂತೋಷದಿಂದ ನನ್ನನ್ನು ವಹಿಸಬೇಕಯ್ಯ. ಏನು ಅಷ್ಟಕ್ಕೂ ನಾನು ಇಲ್ಲಿಯವರೆಗೆ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದದ್ದು ಏನು?
ಇಷ್ಟೆಂದು ಪರಿಶೋಧಿಸಲು ನಿಮ್ಮ ಬಯಲಿಗೆ ಸರಿ ಬರುವುದು ಪೂರ್ಣ ಗಣಗಳು. ಎಂತಹ ದಾಂಪತ್ಯದ ಬದುಕು ನಿಮ್ಮದು? ನಾನಂತಹ ಪರಾಕ್ರಮಶಾಲಿ ಎನ್ನುವುದನ್ನು ಒಮ್ಮೆ ಹೇಳಿಬಿಡುತ್ತೇನೆ. ಜಾತಕವಿಲ್ಲದಂತೆ ಮುಖವನ್ನು ನೋಡಿ ಭವಿಷ್ಯವನ್ನು ಹೇಳುವ ಸಾಮರ್ಥ್ಯ ಉಂಟು ನಮಗೆ. ಓಹೋ, ವಿಶ್ವಾಸವಿರಲಿ ಮಾತಿನಲ್ಲಿ. ಈಕೆಯನ್ನ ನೀನು ವಹಿಸಿದೆ ಅಂತಾದ್ರೆ ನಿನಗೆ ಮಂಗಲ ಅಲ್ಲವೇ? ಈಕೆಯ ಉತ್ತಮ ಕುಲದ ಹೆಣ್ಣು ಮಗಳು, ಕಾಶಿ ರಾಜನ ಮಗಳು, ಒಳ್ಳೆಯ ಮನೆತನದ ಹೆಣ್ಣು, ಸುಜಾತೆ. ಹಾಗಾಗಿ ಹರಿತಂದವಳನ್ನ ಕಾಶಿ ಕ್ಷೇತ್ರಕ್ಕೆ ಬಂದು ತರುಣಿಯರು ಗೆಲ ಕೇಳಿ ಆದುದನ್ನು ಕಂಡು
ಸಾಲ ನನ್ನ ನಾನು ಮದುವೆಯಾಗಿ ಅವನ ಕಟ್ಟದ ರಜೆ ಆಗುತ್ತೇನೆ.
ಹೇಳುತ್ತಾನೆ. ಬಯಮನೆಯ ಒಕ್ಕಸದಿಂದ ದ್ರವ್ಯವನ್ನು ತೆಗೆದು ನಿಮ್ಮನ್ನು ಗೌರವಿಸಬೇಕು ಅಂತ ಅಂದುಕೊಂಡಿದ್ದೆ ಬ್ರಾಹ್ಮಣ. ಆದರೆ ನನ್ನ ಭಾವನೆ ಎಲ್ಲವೂ ಹುಸಿಯಾಗಿ ಹೋಯ್ತು ಬ್ರಾಹ್ಮಣೆ, ಹುಸಿಯಾಗಿ ಹೋಯ್ತು. 10 ಜನ ಹೆಣ್ಣು ಮಕ್ಕಳನ್ನ ಪಡೆದ ತಂದೆಯಾದ ನೀನು ಕಡು ಬಡತನದ ನಡುವೆ ಹೆಣ್ಣು ಮಕ್ಕಳ ಮದುವೆಗಾಗಿ ಯೋಚಿಸುತ್ತಿರುವ ನಿಮ್ಮ ಬಾಯಿಂದ ಎಂತ ಮಾತು ಬಂದರೆ ತಪ್ಪಲ್ಲ ಬ್ರಾಹ್ಮಣ, ತಪ್ಪಲ್ಲ. ಆದರೆ ನಾನು ನಿಮಗೆ ಮಾತು ಕೊಟ್ಟಿದ್ದೇನೆ. ಕಾಶಿಯ ಶುಭ ಸಂಸ್ಕಾರದಲ್ಲಿ ಬೆಳೆದ ನನಗೆ ಕೊಟ್ಟ ಮಾತಿಗೆ ಎಷ್ಟು ಪ್ರಾಧಾನ್ಯತೆ ಇದೆ ಎಂಬುದರ ಕಲ್ಪನೆ ನನಗಿದೆ. ಆದರೆ ನಿಮಗೆ ಕೊಡುವುದಕ್ಕೆ ನನ್ನಲ್ಲಿ ದ್ರವ್ಯವಿಲ್ಲ ಬ್ರಾಹ್ಮಣ, ಈಗ ನನ್ನಲ್ಲಿ ದ್ರವ್ಯವಿಲ್ಲ. ಆದರೆ ನಾನು ಕೊಟ್ಟ ಮಾತನ್ನ ತಪ್ಪುವ ಮಾಡಲಿದೆ ಅಂದ್ರೆ ಹಾಗಾಗಿ ಇದನ್ನು ಇದು ವಜ್ರ ವೈಢೂರ್ಯಗಳಿಂದ ಕೂಡಿದ ಬಂಗಾರದಿಂದ ಕಟ್ಟಲ್ಪಟ್ಟ ಕಂಠದ ಹಾರ ಇದೆ ಸ್ವಾಮಿ. ಸಾಲಂಕೃತ ವಧುವಾದ ಕನ್ಯಾದಾರವನ್ನ ಮಾಡಬೇಕೆಂಬ ಕಂಬಳವನ್ನು ಹೊಂದಿದವರನ್ನಪ್ಪ ಪ್ರತಾಪ ಸೇನ. ಆದರೆ ಜೀವನದಲ್ಲಿ ನನಗೆ ಮದುವೆ ಎಂಬ ಯೋಗವನ್ನು ಕಾಣುತ್ತೇನೆ ಎಂಬ ಭರವಸೆ ನನಗಿಲ್ಲ ಬ್ರಾಹ್ಮಣ. ಆದ್ದರಿಂದ ಇದು ಈ ನನ್ನ ಕೊರಳಲ್ಲಿರುವಂತಹ ಸರ ನಿಮ್ಮ ಬಡತನಕ್ಕೆ ಸ್ವಲ್ಪವಾದರೂ ಪ್ರಯೋಜನವಾಗಿತ್ತು ಎಂಬ ಕಲ್ಪನೆ ನನಗೆ. ನಿಮ್ಮ ಒಪ್ಪಂದದ ಮದುವೆಗಾದರೂ ಇದು ಸಹಾಯವಾಗಲಿ ಎಂದು ಆಶಿಸುತ್ತೇನೆ. ತೆಗೆದುಕೊಳ್ಳಿ ಬ್ರಾಹ್ಮಣ. ಯಾವ ಜನ್ಮದಲ್ಲಿ ಬ್ರಾಹ್ಮಣರನ್ನು ಇಟ್ಟುಕೊಂಡಿದ್ದೇನೋ ಗೊತ್ತಿಲ್ಲ, ಆದರೆ ಅದು ಈ ಜನ್ಮದಲ್ಲಿ ಪರಿಹಾರವಾಯಿತು ಅಂತ ಭಾವಿಸುತ್ತೇನೆ. ತೆಗೆದುಕೊಳ್ಳಿ ಬ್ರಾಹ್ಮಣ. ನನ್ನನ್ನು ಬ್ರಾಹ್ಮಣರ ಋಣದಿಂದ ಮುಕ್ತರನ್ನಾಗಿಸಿ ಪ್ರಥಮೇ ಮುಕ್ತರನ್ನ. ರಾಜಕುಮಾರಿಯಾದ ನಿನ್ನಲ್ಲಿ ದ್ರವ್ಯದ ಬಯಕೆಯನ್ನಿಟ್ಟದ್ದು ಸತ್ಯ. ಇನ್ನೊಬ್ಬರ ಕಷ್ಟವನ್ನ ನೋಡಿ ಸಂತೋಷ ಪಡುವಂತಹ ವ್ಯಕ್ತಿತ್ವ ನನ್ನದಲ್ಲ. ಇನ್ನೊಬ್ಬರ ಕಷ್ಟದಲ್ಲಿ ವಿಕಟ ಸುಖವನ್ನು ಅನುಭವಿಸುವಂತಹ ವ್ಯಕ್ತಿಯೂ ನಾನಲ್ಲ. 10 ಹೆಣ್ಣು ಮಕ್ಕಳ ತಂದೆ ನಾನು, 11ನೆಯವಳು ಅಂತ ಭಾವಿಸುತ್ತೇನೆ. ನನ್ನ ಮಗಳಾಗಿ ನಿನ್ನನ್ನು ನೋಡಿಕೊಳ್ಳುತ್ತೇನೆ. ಮುಂದೆಲ್ಲಿಗೆ ಅನ್ನುವಂತಹ ಚಿಂತೆಯೇ ಬೇಡ. ನಾನಿದ್ದೇನೆ ಅಂದ್ರೆ ನನ್ನ ಮಕ್ಕಳೊಂದಿಗೆ ನಿನ್ನನ್ನೂ ಮಕ್ಕಳು ಅಂತ ಸಾಕುತ್ತೇನೆ. ಬಾ ಅಂದೆ, ಹೊರಡು ಬಾ ನನ್ನ ಜೊತೆ. ಮಗಳು ಅಂತ ಭಾವಿಸುತ್ತೇನೆ ಅಂತ ಹೇಳಿದೇ ಸಾಕು ನನಗೆ. ಸ್ವಾಭಿಮಾನದ ಬದುಕನ್ನ ಬದುಕಬೇಕೆಂಬ ಹಂಬಲವನ್ನೂ ಬಿಡವಳು ನಾನು. ಇಲ್ಲಿಯವರೆಗೂ ನನ್ನನ್ನು ತಲುಪಿಸಿದ್ದೀರಿ ನೀವು, ಇನ್ನು ನನ್ನ ನೆಲೆಯಲ್ಲಿ ಅಂತ ನಾನೇ ಕಂಡುಕೊಳ್ಳಬೇಕು. ಹಾಗಾಗಿ ಕೊಟ್ಟಿರುವ ಮಾತನ್ನ ಉಳಿಸಿಕೊಳ್ಳುವುದಕ್ಕಾಗಿ ಕೊಟ್ಟಿರುವ ಬಂಗಾರ ಸರ ಇದು, ಇದರ ಮೌಲ್ಯ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಮನು ಮಾತನಾಡದೆ ಸ್ವೀಕರಿಸಿ ಬ್ರಾಹ್ಮಣ. ನಿಮ್ಮ ಮಕ್ಕಳ ಭವಿಷ್ಯದ ಬದುಕಿಗಾಗಿ ಇದು ಸ್ವಲ್ಪವಾದರೂ ಪ್ರಯೋಜನವಾಯಿತು, ಪ್ರಯೋಜನವಾಗುತ್ತದೆ ಅಂತ ಭಾವಿಸುತ್ತೇನೆ. ತೆಗೆದುಕೊಳ್ಳಿ ಬ್ರಾಹ್ಮಣ. ಇದು ನಿಮ್ಮ ದಾರಿ ಮತ್ತು ನನ್ನ ದಾರಿ ಮನೆ. ನಿನ್ನ ಋಣಮುಕ್ತಿಗಾಗಿ ನನ್ನ ಸ್ವೀಕರಿಸುತ್ತಾ ಇದ್ದೇನೆ. ನಿನ್ನ ಸಾಲಕ್ಕೂರಿಗೆ ತಲುಪಿಸಬೇಕಾದದ್ದು ಮಾತ್ರ ಈ ಬ್ರಾಹ್ಮಣನ ಕೆಲಸ. ಅದು ನನ್ನಿಂದ ಆಯಿತು. ನಾನೀಗ ಹೊರಡುತ್ತೇನೆ. ನಿನಗೆ ಒಳ್ಳೆಯದಾಗಲಿ. ಪರಮ ಪಾದಗಿ ಸಾಲ್ವ ಮೂರ್ಖನು.
ಸುರಗಿ ಸುತ ಬುದ್ಧಿ ಹೀನರು ಸುರನದಿ ಸಾಲನನ್ನು ಮದುವೆಯಾಗುವ ಮಟ್ಟಕ್ಕೂ ಬರಲಿ
ಆ ಭೀಷ್ಮರೊಬ್ಬ ಬರಲೇ ಹೋದರೆ ಎಲ್ಲವೂ ನಾನಂದುಕೊಂಡಂತೆ ನಡೆಯಿತು. ಆದರೆ ನನ್ನ ಬದುಕು ಈ ರೀತಿ ಆಗುವುದಕ್ಕೆ ಮೂಲ ಕಾರಣ ತರುಣಿಯ ಮೋಡಗೊಂಡು
ಸುತ್ತ ಹರುಷದಿ ಕಲಯುತ ಪ್ರಭುಜ ಕಾಲಗಳು ಗೆದ್ದು ಬಾಲಕಿಯರು
ಸಂಧಿಸುವುದಕ್ಕೆ ನಮ್ಮಿಂದ ಆಗಲಿಲ್ಲ. ನಿಜ. ಆದರೆ ಅಲ್ಲಿಂದಲೇ ನಿನ್ನ ಯಶೋಗಾಥೆಯನ್ನ ಕೇಳಿ ಸಂತೋಷ ಪಟ್ಟವರು ನಾನು. ಆದರೆ ಈಗ ನಾನು ಇಲ್ಲಿ ಬಂದ ಉದ್ದೇಶ ಕೆಲವು ನಿನ್ನ ವಿಗ್ರಹಗಳನ್ನ ನಾನು ಇಲ್ಲಿ ಉಲ್ಲೇಖಿಸಲೇಬೇಕು. ಏನದು? ಸಕಲ ಭೂಮಿ ವರ್ಗವನ್ನ ಕಾಯಕದಲ್ಲಿ ಗೆದ್ದ ನೀನು, ಬಾಲಿಕೆಯನ್ನ ತೋಳಬಲಗಿ ತಂದಂತಹ ಸಾಹಸಿ ನೀನು, ಇಂತಹ ಭೀಮನ ಪರಾಕ್ರಮಕ್ಕೆ ಸರಿಸಾಟಿ ಯಾರೂ ಇಲ್ಲ ಅಂತ ಸಂತೋಷ ಪಟ್ಟವರು ನಾವು. ಪ್ರತಾವಣ್ಣ, ಇದನ್ನ ಹೇಳಿ ಹೋಗುವುದಕ್ಕಾಗಿ ಇಲ್ಲಿಯವರೆಗೆ ಬಂದೆಯ? ಕೇವಲ ಇದನ್ನ ಹೇಳುವುದಕ್ಕಾಗಿ ಬಂದವನಲ್ಲ. ಮತ್ತೆ ಹೇಗೆ ಒಪ್ಪಿದ ಕಾರ್ಯವನ್ನ ಮಾಡಿದಾಗ ನಮಗೆಷ್ಟು ಸಂತೋಷವಾಗುತ್ತದೆಯೋ, ಹಾಗೆಯೇ ಸಲ್ಲದ ಕಾರ್ಯವನ್ನು ಮಾಡಿದಾಗ ನಮಗಷ್ಟೇ ಖೇದವಾಗುತ್ತದೆ. ಏನದು? ಕಾಶಿಯಿಂದ ರಾಜಕುಮಾರಿಯರನ್ನ ನೀನು ತಂದ ಮೇಲೆ ಮಗದ ಮಂಜನ ಮಗೈದ ಎಲೆಗೆ ಹೊರಟು ಮಗದ
Oh.
ಅರ್ಥವೇ ಇಲ್ಲ. ಹೆಣ್ಣಿನ ಬಗ್ಗೆ ನಾನೆಷ್ಟು ಗೌರವವನ್ನ ಹೊಂದಿದ್ದೇನೆ ಎನ್ನುವಂತಹ ವಿಷಯ ಹಿಂದೆ ನಾನು ಮಾಡಿದಂತಹ ಕಾರ್ಯದಿಂದಲೇ ನೀವು ತಿಳಿದುಕೊಂಡಿರಬಹುದು. ಅಂದು ಶಂತನು ಮಹಾರಾಜ ಸತ್ಯವತಿ ದೇವಿಗಳನ್ನ ಒಲಿಸುವ ಕಾಲದಲ್ಲಿ ವೇಷಾಧಿಪತಿಯ ಬಯಕೆಯನ್ನ ತಿರಸ್ಕರಿಸಿ ಯೋಜನ ಗತಿಗಳನ್ನ ಎಳೆ ತಂದು ಮದುವೆ ಮಾಡಿಸುವ ಯೋಗ್ಯತೆಯ ಪರಾಕ್ರಮ ನನ್ನಲ್ಲಿತ್ತು. ಆದರೂ ತಪ್ಪಿ ನಡೆಯುವುದು ಸರಿಯಲ್ಲ ಎಂಬ ಕಾರಣಕ್ಕಾಗಿ ಹಸ್ತಿನೆಯ ರಾಜಕೀಯವನ್ನ ದಾಸರಾಜ ಸಂತತಿಗೆ ಬಡವಣೆಯಾಗಿ ಬಿಟ್ಟವನು. ಮತ್ತ ಕಾಶಿನಿಯರ ತಂದ ಕಾಲಕ್ಕೆ ಹಸ್ತಿನೆಯ ರಾಜಮನೆತನದ ಸಸೆಯರಾಗುವ ಸೌಭಾಗ್ಯವನ್ನ ಕಲ್ಪಿಸಿಕೊಟ್ಟಿದ್ದೇನೆ. ಅಷ್ಟೇ ಅಲ್ಲ, ಹಿರಿಯವಳಾದಂತಹ ಅಂಬೆಗೆ ಪಟ್ಟದರಸಿಯನ್ನಾಗಿ ಮಾಡಿ ಗೌರವಿಸಬೇಕು ಎನ್ನುವ ತೀರ್ಮಾನಕ್ಕೂ ಬಂದವನು ನಾನು. ಆದರೆ ಶ್ರೇಷ್ಠವಾದ ಸಂಸ್ಕಾರದಲ್ಲಿ ಬೆಳೆದಂತಹ ಅಂಬೆ ಖಳಕುಲೇಶನನ್ನ ಬಯಸಿ ಅಲ್ಲಿಗೆ ತೆರಳಿದರು. ಸಾಲ್ವ ಅವಳನ್ನ ತಿರಸ್ಕರಿಸಿದ ಮೇಲೆ ಮತ್ತಿಲ್ಲಿಗೆ ಬಂದವಳು ನನ್ನ ತಮ್ಮನಿಗೂ ಯೋಗ್ಯವಲ್ಲ ಎಂಬುದಾಗಿ ತಿಳಿದು ಪುರದಿಂದ ಹೊರನೋಗಿದ್ದೇನೆ ನಾನು. ಹೌದು, ಆದರೆ ಈ ಅಂಬೆಯ ಸಂಕಲ್ಪ ಎನ್ನುವುದು ತಂದೆಯ ಮಾತು
ಇದು ಸಾಲ ಮಾಡಿದಂತಹ ಅದನ್ನ ಒಪ್ಪಿದವ ಪ್ರತಾಪ ಸೇನ. ಹೀಗೆ ಬದ್ಧತೆಗಳಿಲ್ಲದಂತಹ ವ್ಯಕ್ತಿಗಳ ಪರವಾಗಿ ಬಂದು ಈ ಭೀಷ್ಮನನ್ನ ಪ್ರಶ್ನಿಸುವುದು ಸರಿಯೇ ಗುರುದೇವ? ಹಾಗಿದ್ದರೆ ನಾನು ಹೇಳಿದ ಪ್ರಕಾರ ನೀನು ಈಕೆಯನ್ನ ವರಿಸುವುದಿಲ್ಲವೇ? ಖಂಡಿತಕ್ಕೂ ಸಾಧ್ಯವಿಲ್ಲ. ಇದರಿಂದ ನಿನಗೆ ನಾವು ಕರೆ ಕೇಳಿದೆಯೇ ಗುರು? ಪರಮ ಕರುಣಾ ಬಿಂದು ಬಿಂದು
Oh,
ಮಕ್ಕಳನ್ನ ಮದುವೆಯಾಗಿ ಮಕ್ಕಳನ್ನ ಕಾಣಬೇಕೆಂಬ ನನ್ನ ಕಲ್ಪನೆಯ ಕುಸುಮವನ್ನ ನಿನ್ನ ಕರಾಮೂರ್ತಿಯ ಮೂಲಕವಾಗಿ ಹರಿದು ಹೊಸಕ್ಕೆ ಹಾಕಿದೆ ಅಲ್ಲ ಭೀಷ್ಮ, ಹರಿದು ಹೊಸಕ್ಕೆ ಹಾಕಿದೆ ಅಲ್ಲ. ಇನ್ನು ಈ ಅಂದೆಗೆ ಜೀವನದಲ್ಲಿ ಯಾವ ಆಸೆಯೂ ಇಲ್ಲ. ನನಗಿರುವ ಒಂದೇ ಒಂದು ಆಸೆ ಅಂದರೆ ನನ್ನ ಬಾಳಿನ ಸರ್ವನಾಶಕ್ಕೆ ಕಾರಣನಾದ ನನ್ನ ಹಾಗೆಯಾದ ನಿನ್ನ ಹೊಗೆ ಕಾಣುವಂತೆ ಭೀಷ್ಮ, ಹೊಗೆ ಕಾಣುವಂತೆ. ಹಾಗಾಗಿ ನಾನೇನು ಮಾಡುತ್ತೇನೆ ಗೊತ್ತಾ? ಒಬ್ಬ ವೇಡನು ಕರೆಸುವರನ ಹುಟ್ಟಿ ಬರೀ ಇಂಥದ್ದು ಜನ್ಮವಿ ಎತ್ತ ಹೋದರು ಬಿಡುದು ಎತ್ತ ಹೋದರು ಬಿಡುದು ನಿಂತರು ಈಸುವನೇ. ಶಾಂತವಾಗದೆ ಬೆಂಕಿ ಇದು ಪ್ರಜ್ವಲಿಸಿ
Oh, yeah, I don't know.